ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲಿಟ್ಟಿದ್ರು. ನಾ ಯಾಕೆ ಈ ಮಾತು ಇಷ್ಟು ವರ್ಷದ ನಂತರ ಹೇಳಾಕತ್ತೀನಿ ಅಂದ್ರೆ, ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರೆ ಬುದ್ಧಿಯವರೇ ಹೇಳಿದ್ರು. ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ, ನೀವು ಇಟ್ಟ ಅನ್ನೋದು ಯಾರು ಏನು ಕೇಳಿದ್ರು ಅಂತ. ನೀರಿಗಿಟ್ಟು ಬಂದೈತಿ, ಬರುವುದು ಹರಿಯಾಗೈತಿ, ಉಳಿದದ್ದು ಬರ್ತೈತಿ. ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವರಲ್ಲ. ಕುಂತ್ರೆ ಅಂದ್ರೆ ಏಳಂಗಿದ್ರೆ ಅಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು. ನಾನ ಭಾಳ ಸಣ್ಣವಿದ್ದೆ ಅವಾಗ. ಉಪವಾಸ್ಕರ ಕುತ್ತಿ ಒತ್ತಾರ ಸ್ವಾಮಿಗಳು ತೂಕ ಅರ್ಧ ಅರ್ಧ ಕಿಲೋ ಹೆಚ್ಚನ ಬರ್ಲಾಕ್ ಹತ್ತಲ್ಲ, ಯಾಕಂದ್ರೆ ಎಲ್ಲಿ ಓಡಾಟನೂ ಇರಲಿಲ್ಲ. ಬರೇ ಒಂಬತ್ತನೇ ದಿವಸಕ್ಕೆ ಬಂತು, ಯಾರ ತಲೆಯಾಗ ದುರ್ಗು ದುಡ್ತೋ ಏನೋ, ಮುಖ್ಯಮಂತ್ರಿ ಶವಯಾತ್ರೆ ತೆಗೀನಂತ ತಿಳ್ಕೊಂಡು ಹೋದ್ರಪ್ಪ ದುಷ್ಟ್ರು. ಏನು ಮಾಡಿ ಸ್ವಾಮಿಗಳನ್ನ ಹಿಂದೆ ಕುಂದರ್ ನಿಮ್ಮ ಮಠದಾಗ ಒಯ್ದು ಬಿಟ್ಟು ಬರ್ತೀವಿ ಅಂದರು. ಇರಲಿಲ್ಲ ಅಂದ್ರೆ ನೀವು ನೋಡಿ ಒಳಗೆ ಜೇರ್ನ್ಯಾಗ ಹಾಕ್ತೀವಿ ನೋಡು ಅನ್ನೋಣ. ನಮ್ಮ ಮಂದಿ ಭಾಳ ಬಂದು ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ನಾವು ಹೋಗೇ ಬಿಟ್ಟು. ಹಾಂ, ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ರು, ಅಧಿವೇಶನ ನಡೆದಿತ್ತು. ಏನು ಮಾಡಿದ್ರು ಐದು ಮಂದಿ ಏಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದ್ರು. ನಮ್ಮ ಮಲ್ಲಯ್ಯ ಅಜ್ಜ ಮತ್ತು ಬಾಲ್ಕಿ ಅಪ್ಪಗಳು ಯಾರ್ಯಾರಿಗೆ ನಮಸ್ಕಾರ ಹೇಳ್ಯಾರ ಅವರೆಲ್ಲರಿಗೂ ನಮಸ್ಕಾರ. ನಾವು ಸ್ಪೆಷಲ್ ಹೇಳೋ ಅವಶ್ಯಕತೆನೇ ಇಲ್ಲ. ಮತ್ತು ಯಾರ್ಯಾರು ಎದ್ದ ಮನೆಗೆ ಹೋಗ್ಯಾರ ಅವ್ರಿಗೆ ಡಬಲ್ ನಮಸ್ಕಾರ. ಮತ್ತು ಅರ್ಧಮರ್ಧದಾಗ ಹೋಗ್ಬೇಕನ್ನೋ ಏನು ವಿಚಾರದಾಗ ಅದೀರಿ ಅವ್ರಿಗೆ ನಮಸ್ಕಾರ. ಯಾವಾಗ ಬೇಕಾದಾಗ ಹೋಗ್ಬೋದು. ಹೋಗಿ ಹೊಳಿ ಬರ್ಬೇಕಂತಿದ್ರೆ ಅಂದ್ರೆ ಅವ್ರಿಗೆ ನಮಸ್ಕಾರ. ಇರಲಿಲ್ಲ ಅಂದ್ರೆ ಆ ದಂಡಿಗೆ ನಿಂತಾರ ನಮ್ಮ ಅಣ್ಣತಮ್ಮರು. ಯಾವಾಗ ಬೇಕಾದಾಗ ಹೋಗ್ತಾರೆ ಬೇಕಾದಾಗ ಬರ್ತಾರೆ ಅವ್ರು ಫುಲ್. ಅವು ಬರೋದ ತಡ ಆಗಿ ಬರ್ತಾವ. ಇವು ನಮ್ಮ ಅಣ್ಣತಮ್ಮರು ನಮ್ಮ ಅವುಗಳು ನೋಡು 80% ಜಾಗ ಹಿಡ್ಕೊಂಡು ಕೂತಾರೆ. ಏಳಕ್ಕಿಂತ ಮುಂಚೆ ಮನೆ ಬಿಟ್ಟಾರವರು. ನನಗೆ ಚಿಂತೆ ಅದ, ಇವಕ್ಕೆ ಯಾವ ಕರ ಒಂದು ಕರ ಚಕ್ರ ಬಂದು ಬೆತ್ತಂದ್ರೆ ನಮ್ದೆಲ್ಲ ಆಟ ಬಂದ. ಬೆಳಗಿಂದ ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಮಗೆ ಅಜ್ಜವ್ರು ಹೇಳಿದ್ರು 12:30 ನಮ್ಮದು ಮೆರವಣಿಗೆ ಮುಗಿತೈತ್ರಿ ಅಂತ. ನಾ ಪ್ರಸಾದ ಮಾಡಿ ಹೋಗ್ತೀನಿ ರೀ ಅಂತಂದೆ. ಅನ್ನಣ್ಣ ಓಡ್ಕೋತಾನ ಬಂದಪ್ಪ, ನಡ್ರಿ 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 ಅಂತ. ಅಂದ್ರೆ ತಾವು 10 ಕಿಲಿ ಬಂದಿರಂದಾಗ 9 ಕಿಲಿ ಬಂದಿರಂದಾಗ 8-7 ಬಿಟ್ಟಿರು ಊರಾಗ. 7 ನೀವು ಮೆರವಣಿಗೆ ಶುರು ಮಾಡಿರಂದಾಗ ಮನೆಯಾಗಿಂದ ಯಾವಾಗ ಬಿಟ್ಟರು ಬೇಡ ಅಂತ ನಾ ವಿಚಾರ ಮಾಡಕತ್ತೀನಿ. ಮತ್ತು ಮತ್ತೊಂದು ಏನು ತಲೆಯಾಗ ವಿಚಾರ ಬಂತು ಅಂದ್ರೆ 16 ಮಾಡ್ತೀರಿ, ಶಿವರಾತ್ರಿ ಮಾಡ್ತೀರಿ, ನವರಾತ್ರಿ ಮಾಡ್ತೀರಿ, ಅದ್ರಾಗ ಇದೊಂದು ದಿವಸ ಏನು ಭಾಳ ಕಠಿಣ ಆಕತ್ತೀನಿ, ಇದು ಅದರ ಅಪ್ಪ ಅನ್ನೋದು. ಇಷ್ಟೆಲ್ಲ ವ್ರತ ವೈಕಲ್ಯ ಏಕಾದಶಿ ಅವು ಇವು ಮಾಡೋ ಮಂದಿ ಐತೆ. ಇವತ್ತೊಂದು ದಿವಸ ಏಕಾದಶಿ ದುಪ್ಪಟ್ಟು ಕಾಸಿ ಹಿಂದಾಗಡೆ ಈಗಲ್ಲ ಆದೀತು. 108 ದಿವಸ ಹತ್ತರ್ಗಾದವ್ರು ನೀವು ಭಾಳ ಭಾರಿ ಮಂದಿಪ್ಪ. ಭಾರಿ ಮಂದಿ ಅಂತಂದ್ರೆ ಭಾರಿನೇ ಅನ್ಬೇಕು. ಮತ್ತು ನಿರಂತರವಾಗಿ 108 ದಿವಸ ದಾಸೋಹ, ಜ್ಞಾನದಾಸೋಹ, ಅನ್ನದಾಸೋಹ ಮಾಡ್ಕೊತ ಬರೋದು ಬ್ಯಾಸರಿಲ್ಲ ಅಂದ್ರೆ ಸಾದ ಕೆಲಸ ಅಲ್ಲ ಅಂತ ನಿಮ್ಮ ಊರಾಗ ಇಡು ದೊಡ್ಡ ದೊಡ್ಡ ಮಂದಿ ಹುಟ್ಟೈತೆ ಕಾಣತ್ತೆ. ಮತ್ತು ಊರನ್ನು ದೊಡ್ಡದೈತೆ. ಬರಗಾಲ ನಾಡಿನಾಗಿದ್ದರೂ ಸಹಿತ ನಾವೇನು ಬಡವರು ಅನ್ನುವಂಥ ಸ್ಥಿತಿ ಯಾರೂ ಇಟ್ಕೊಂಡಿಲ್ಲ, ಚಲೋ ಕಾಯ್ಕೊಂಡಿಲ್ಲ. ಯಾಕಂದ್ರೆ ಕೊಡದ್ಲೆ ನೀರು ಹಾಕಿ ಆಗಲ್ದಕ್ಕ ದಾಳಿಂಬ ದ್ರಾಕ್ಷಿ ಬಿಡಬಾರ್ದು. ನಿಂಬಿ, ಹಾಂ, ಅತ್ತರ್ಗಾದ ನಿಂಬಿ. ಉಳಿದ ರೈತರು ನಿಮ್ಮಿಂದ ಕಲಿಬೇಕು. ನಮ್ಮ ಯಶವಂತರಾಯ್ಗೌಡರು ತಿಗ್ಜನ್ಯವ್ರು ಆಗಲೇ ಹೇಳಿದರು, ನೀರಿಗಿಟ್ಟು ಬಂದೈತಿ, ಬರುವುದು ಹರಿಯಾಗೈತಿ, ಉಳಿದದ್ದು ಬರ್ತೈತಿ. ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವರಲ್ಲ. ಆದರೆ ಇವ್ರು ಯಾವಾಗ ಭೇಟಿ ಹಾಕಾರ ಅವಾಗ ನಮ್ಮ ಗೌಡನ ಬೇಕಾದಾಗ ಕೇಳ್ರಿ ನೀವು, ಏನು ನಡೆದೈತಿ ನಿಮ್ಮದು ಈ ಬಿಜಾಪುರ ಜಿಲ್ಲಾದ ಮಂದಿಗೆ ನೀವು ನೀರು ಕೊಡ್ರಿ ನಿಮ್ಮನ್ನ ಊರಾಗ ನಿಂದ್ರಿಸ್ತಾರಂತಿದ್ರು.
ನೀವೇನು ಕೇಳ್ತೀರ ಅದನ್ನು ಕೊಡ್ತಾರೆ ಅವರು, ಮೊದಲು ಅವ್ರಿಗೆ ನೀರು ಕೊಡ್ರಿ ಅಂತ ತಪ್ಪುಗಳಂತಿದ್ರು. ಇಷ್ಟ ಅಲ್ರಿ, ವಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ರಾಜನೀತಿಜ್ಞರನ್ನು ಕರೆಸಿ ಎಷ್ಟೋ ಸಾರಿ ಮೀಟಿಂಗ್ ಮಾಡ್ಯಾರ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಏನು ಮಾಡ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ನೀರಾವರಿಯೊಳಗೆ ಏನು ಮಾಡ್ಬೋದು, ಇವಕ್ರ ಮ್ಯಾಗ ಚಿಂತನ ಮಂಥನ ಮಾಡಿಸ್ಯಾರ. ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟಿದ್ರು. 30-35 ವರ್ಷ ಆದರೂ ಒಟ್ಟು ಮುಗಿಯಕ್ಕೆ ತಯಾರಿರಲಿಲ್ಲ. ನೀಲಗುಂದ ಸ್ವಾಮಿ ಬುದ್ಧಿಯವ್ರ ಹತ್ರ ಬಂದರು, ಅಪ್ಪರ ಏನು ಮಾಡ್ಬೇಕ್ರಿ ಇದು ಮುಗಿಯೋವಲ್ದು. ಬುದ್ಧಿಯವ್ರ ಮುಂದೆ ನಿರ್ಣಯ ಆಯಿತು, ಅವ್ರ ಜಿಲ್ಲಾ ತುಂಬಾ ಪದಯಾತ್ರೆ ಮಾಡ್ಬೇಕಂತ ಬುದ್ಧಿಯವರ ಪ್ರೇರಣೆ ಕೊಟ್ಟರವ್ರು. ಜಿಲ್ಲಾ ತುಂಬ ಪಾದಯಾತ್ರೆ ಮಾಡಿರಿ, ಜಾಗೃತಿ ಮಾಡ್ರಿ ಮಾಡ್ಯಾರ. ಮುಂದೇನು ಮಾಡ್ಬೇಕ್ರಿ, ನಾವು ಉಪವಾಸ ಕುಂದಿರ್ಬೇಕಂತ ಮಾಡೀವಿ ಅಂದ್ರು. ಬುದ್ಧಿಯವರಂದ್ರು ಕುಂತ್ರಿ ಅಂದ್ರೆ ಏಳಂಗಿದ್ರಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು. ನಾನು ಭಾಳ ಸಣ್ಣವಿದ್ದೆವಾಗ, 22-23 ವರ್ಷ ವಯಸ್ಸಿತ್ತು ನಂದವಾಗ. ಅದೇ ಮಠಕ್ಕಾಗಿದ್ದು ನಾನು ಬುದ್ಧಿಯವ್ರ ಹತ್ರ ಓದಾಕಿದ್ದೀವಿ. ಎದ್ದು ಹೋಗೋರಿದ್ರೆ ಅಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು. ಆಯ್ತು ರೀ ಬುದ್ಧಿ ಅಂದ್ರು. ಗಾಂಧಿ ಚೌಕ್ನಾಗ ಉಪವಾಸ ಸತ್ಯಾಗ್ರಹ ಕೂಡ್ಬೇಕಂತ ನಿರ್ಣಯ ಆಯಿತು. ಆದ ಕೂಡಲೇ ನಮ್ಮನ್ನೆಲ್ಲ ಬುದ್ಧಿಯವರು, ನಮಗೇನೂ ತಿಳಿತಿದ್ದಿಲ್ಲ ಅದ್ರ ಅಂದ್ರು, ಹೋಗ್ರಿ ಎಲ್ಲರೂ ಹೋಗ್ರಿ ಅಲ್ಲಿ ಕುಂದ್ರು ಹೋಗ್ರಿ ಅಂದರು. ಹೋಗ್ರಿ ಅನ್ನೋಣ ಬಂದು ಕೂತೀವ್ರಪ್ಪ, ಎದಕ್ಕೆ ಕುಂದ್ರದು ಏನು ಕುಂದ್ರದು, ಅಲ್ಲಿ ಬಂದಿಂದ ಗೊತ್ತಾತು ಭಾಳ. ಅದು ಅಕಡಿ ಕಡಿ ಎಲ್ಲರಿಗೂ ಗೊತ್ತಾಯ್ತು, ಅಪ್ಪುಗಳ ಹೇಳಿಸಿ ಕುಂದರ್ಶಾರ ಕೂಡ್ಸಕ್ಕೆ ಹತ್ಯಾರ ಅಂತ. ಆದ್ರೆ ಇವ್ರಿಗೆ ಈ ಪೇಪರ್ ಮಂದಿಗೆ ಗೊತ್ತಿದ್ದಿಲ್ಲ. ನಾವು ಹೋಗಿ ಕುಂತೀವಿ ಅಲ್ಲಿ, 100-150-200 ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ. ಅಲ್ಲಿಂದ ದಿನ ಮಂದಿ ಮಾತಾಡ್ಸಕ್ಕೆ ಬರಾಕತ್ತಿದ್ರು. ನಾವು ಉಪವಾಸ ಕೂತೀವಲ್ಲ, ಮಂದಿ ಹಲಿಗೆ ಮೇಳ ತೊಗೊಂಡು ಬ್ಯಾಂಡಿಸ ಇವು ಏನು ಕರಡಿ ಮಜಲ ತೊಗೊಂಡು ಉದ್ಕೋತ ಬಾರಿಸ್ಕೋತ ದಿನ 10,000 ಮಂದಿ ಭೇಟಿ ಆಗಕತ್ತಿದ್ರು. 5 ದಿವ್ಸ 6 ದಿವ್ಸ 7 ದಿವ್ಸ ದಿನ ರಾತ್ರಿ ಅಪ್ಪುಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನು, ಏನೇನಾತ ಇವತ್ತ ಅಂತ. ಹಿಂಗಿಂಗೆ ಆತ್ರಿ ಅಪ್ಪವ್ರ ಅಂತ ಹೇಳ್ತಿದ್ದೀವಿ. ಹಾಂ ಆಯ್ತು, ಭಾಳ ಚಲೋ ಆಗೈತಿ, ಚಲೋ ಆಕೈತಿ, ಕೂಡ್ರಿ ನಾವು ಊಟನ ಮಾಡಿಲ್ರಿ ಅಂತ. ನಾವು ಭಾಳ ಮಂದಿ ಇದ್ದಿದ್ದು, ನಾವು ಕುಂತವರೆಲ್ಲ 200 ಮಂದಿ ಕೂತಿದ್ದೀವಿ. ಉಳಿದವ್ರು ಸಂಜೆ ಮುಂದೆ ಬಂದು ಸರ್ಕಾರಿ ಡಾಕ್ಟ್ರುಗಳು ತೂಕ ಮಾಡಿ ಬಿ ಪಿ ನೋಡ್ತಿದ್ರು. ಎಲ್ಲರೂ ಇನ್ನೊಂದು ದಿನದಕ್ಕಿಂತ 1/2 ಕಿಲೋ ಹೆಚ್ಚು ಇರ್ತಿತ್ತು. ಉಪವಾಸ್ಕರ ಕೂತಿವತ್ತಾರ ಸ್ವಾಮಿಗಳು, ತೂಕ 1/2 ಕಿಲೋ ಹೆಚ್ಚನ ಬರ್ಲಾಕ್ ಹತ್ತಲ್ಲ. ಯಾಕಂದ್ರೆ ಎಲ್ಲಿ ಓಡಾಟನೂ ಇರಲಿಲ್ಲ, ಬರೇ ಮುಂಜಾನೆ ಕೆಲವು ಮಂದಿ ಭಕ್ತರ ಮನೆಗೆ ಹೋಗಿ ಸ್ನಾನ ಪೂಜಾ ಅಂತೇನು ಮಾಡ್ಕೋತ ಬರ್ತಿದ್ರು, ಅದ್ರಾಗ ದಿವಸದ್ದೆಲ್ಲ ಹಾಕೊಂಡೇ ಬರ್ತಿದ್ರು. ನಾಷ್ಟ ಅಂಥೇಳಿ ಒಂದಿಷ್ಟು, ಒಂದು ತೆಂಗಿನಕಾಯಿ ಹಿಟ್ಟು, ಉಪ್ಪಿಟ್ಟು, ಅದು ಏನು ಬಹಳ ತೊಗೋತಿದ್ದಿಲ್ಲ, ತೆಂಗಿನಕಾಯಿ ಹಿಟ್ಟು ಉಪ್ಪಿಟ್ಟು ಒಂದು ಸಣ್ಣ ಒಂದಿಷ್ಟಿಷ್ಟು ಗ್ಲಾಸ್ಲೆ ಒಂದು ಗ್ಲಾಸ್ 2 ಗ್ಲಾಸ್ ಹಾಲು ತೊಗೊಂಡು ಬಂದ್ರೆ ಮರುದಿವ್ಸ ಮುಂಜಾನೆ ತನಕ ಕೆಲಸ ನಡೀತಿತ್ತು. ನಾವೊಂದು 5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅದ್ರಾಗ ನಮ್ಮೊಳಗೆ ಕೆಲವು ಮಂದಿ ಗುಳಿಗೆ ತೊಗೊಳ್ಳೋರಿದ್ದರು. ಮತ್ತು ಬರ್ಯಾಕೆ ಹೋಗ್ಬೇಡ್ರ, ಎಲ್ಲಿ ನಾವು ಸುಮ್ಮನೆ ಹಾಳಾಗತ್ತೆ ನಿಮ್ಗೆ. ಅವು ಎಲ್ಲೆಲ್ಲಿಂದ ವಿಟಾಮಿನ್ ಗುಳಿಗೆ ತಂದಿದ್ರು, ಅವನು ತೊಗೊಳ್ಳೋರಿದ್ದರು. ನಾವೊಂದು 4-5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅವ್ರು ಏನಂದ್ರೆ ನನಗೆ, ಇವರು ಒಂದು 4-5 ಮಂದಿ ಯಾಕೆ ಸ್ವರ್ಗಕ್ಕೆ ಹತ್ಯಾರ ಹಿಂಗೆ ಅನ್ಕೋತ್ರಿ. ನಮ್ಮ ಬಿ ಪಿನೂ ಹೆಚ್ಚು ಕಡಿಮೆ ಆಗಕ್ಕೆ ಹತ್ತಿದ್ದು. ಮತ್ತು ಸಂಜೆ ಮುಂದೆ ಯಾವಾಗ ಫೋನ್ ಮಾಡಿದ್ಕೊಳ್ಳಿ, ಏನ್ಯಾಕೆ ಆಗೋದಕ್ಕೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಇವ್ರದ್ದೊಂದು ನಮ್ಗೆ ಅಪ್ಪುಗಳದೊಂದು 9ನೇ ದಿವ್ಸಕ್ಕೆ ಬಂತು. ಯಾರ ತಲೆಯಾಗಿ ದುರ್ಬು ದುಡ್ತೋ ಏನೋ, ಮುಖ್ಯಮಂತ್ರಿ ಶವಯಾತ್ರೆ ತೆಗಿನಂತ ತಿಳ್ಕೊಂಡು ಹೋದ್ರಪ್ಪ ದುಷ್ಟ್ರು, ಏನು ಮಾಡು. ಹಿಂಗೆ ಹೋಗಿ ತಿರುಗಾಡಿ ಸಿದ್ದೇಶ್ವರ ಗುಡಿಗೆ ಹೊಳ್ಳಿ ಬಂದರು. ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ. ನಮ್ಮ ಮಗ್ಲ ಡಿ ಸಿ ಅವರು ಇದ್ದರು, ಇವರು ಎಸ್ ಪಿ ಅವರು ಇದ್ದರು, DYSP ಇದ್ದರು, ಪೊಲೀಸರು ಇದ್ದರು, ಎಲ್ಲರೂ ಇದ್ದರು. ಕೆಲವು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದರು. ಯಾರು ಕಾಲಿಗೆ ಕಟ್ಕೋತಿದ್ರು, ಯಾರು ತಲೆಗೆ, ಅಲ್ಲಿ ಏನೂ ಆಗಿಲ್ಲ, ಇವ್ರ್ಯಾಕೆ ಕಟ್ಕೊಳಕ್ಕೆ ಹತ್ತಾರ ಅಂತ ನಾ ಅನ್ನಕ್ಕೆ ಹತ್ತಿದ್ದೆ. ಏನು ನಮಗೇನು ತಿಳಿದಲ್ಲ ಬಿಡ್ರಿ, ಸುಮ್ಮ ಕುಂದ್ರಿ ಅಂದರು. ಅಂದ ಕೂಡಲೇ ದಡಗ್ಗನೇ ಎಲ್ಲಿಂದನೋ ಒಂದು 2 ಕಲ್ಲು ಬಂದೂರಿಪ್ಪ, ಬಿದ್ದ ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು ಹಾಕ್ಯಾಕೊಂಡು ಬಡ್ಯಾಕೆ ಶುರು ಮಾಡಿ. 10 ನಿಮಿಷನಾಗ್ರಿ ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು 50,000 ಮಂದಿ ಇತ್ತು, ಎಲ್ಲ ಖಲಾಸ್ ಕಳಿಸ್ಬಿಟ್ರು.
ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು, ಸ್ವಾಮಿಗಳನ್ನ ಹಿಂದೆ ಕುಂದರ್ನಿ ಮಠದಾಗ ಒಯ್ದು ಬಿಟ್ಟು ಬರ್ತೀವಿ ಅಂದರು. ಇರಲಿಲ್ಲ ಅಂದ್ರೆ ನಿಮ್ಗೆ ನೋಡಿ ಒಳಗೆ ಜೇಲ್ನಾಗ ಹಾಕ್ತೀವಿ ನೋಡು. ಹನ್ನೊಂದು ನಮ್ಮ ಮಂದಿ ಭಾಳ ಮಂದಿ ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ನಾವು ಹೋಗೇ ಬಿಡ್ತದೆ. ನಾವೊಂದು ಮಾಡ್ರು ಒಂದು ನಾಲ್ಕೈದು ಮಂದಿ ನಮ್ಗೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತಾನೆ, ಹೇಳಕ್ಕೆ ಬರೋಂಗಿಲ್ಲಲ್ಲ. ನೀ ಎಲ್ಲಿ ಬೇಕಾದಲ್ಲಿ ಒಯ್ದು ಹಾಕ್ರೆ ನಾವು ಹೇಳೋದಿಲ್ಲ ತಂದೀವಿ. ಹಿಂದೆ ಮುಂದೆ ಈ ವ್ಯಾನ್ಗಳು ನಿಂದ್ರಿಸಿ ನಮಗೆ ಯಾರೋ ಕಾಣಬಾರ್ದು, ಮಂದಿಗೆ ಯಾರೋ ನಾವು ಕಾಣಬಾರ್ದು. ಹಂಗೆ ಮಾಡಿದ್ರಪ್ಪ ಇವರೆಲ್ಲ ಬಂದೋಬಸ್ತ್ ಮಾಡಿದ್ರು, ಪೊಲೀಸ್ ಈ ಕಡೆ ಏನದಾರಲ್ಲ ಅವರು ಬಂದೋಬಸ್ತ್ ಮಾಡಿ. ಇವರಲ್ಲಪ್ಪ ಇವರು ಪೂರ್ವಜರು ಮಾಡಿದ್ರು ಬಂದೋಬಸ್ತ್. ಮಾಡಿದ ಕೂಡಲೇ ರಾತ್ರೆಲ್ಲ ನಾವು ನಾಲ್ಕೈದು ಮಂದಿ ಯಾರೂ ಇರಲಿಲ್ಲ. ಅವ್ನು ನೀಲ್ಗುಂದ್ ಸ್ವಾಮಿ ಅವರು ಸಹಿತ ಎಲ್ಲೋ ಹೋದರು, ಹೋಗಿ ಬಂದರು ಅವರು. ಹಾಂ, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದರು, ಅಧಿವೇಶನ ನಡೆದಿತ್ತು. ಏನು ಮಾಡಿದ್ರು ಐದು ಮಂದಿ ಏಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದರು. ಅವ್ರಿಗೇನು ಗೊತ್ತು, ಅವರು ಸ್ಕ್ರೂ ಟೈಟ್ ಯಾಗಿ ಎಲ್ಲಿಂದಾಗ್ಯಾವು, ಯಾರು ಟೈಟ್ ಮಾಡ್ಯಾರ, ಯಾರು ಯಾವಾಗ ಬಿಸ್ತಾರೆ, ಅವ್ರು ಬಿಚ್ಚುತನ ಇವು ಹೇಳೋದಿಲ್ಲಲ್ಲ. ಕಡೆಗೆ ಆ ಕಡೆಯಿಂದ ಮೆಸೇಜ್ ಬಂತು, ಅವ್ರನ್ನ ಮಾತುಕತೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅತ್ತ. ನಾಡ್ರು ಹೋಗು ನಂದೀವಿ ನಾವು ನಾಲ್ಕೈದು ಮಂದಿ ಸ್ವಾಮಿಗಳು, ನೀಲ್ಗುಂದ ಸ್ವಾಮಿಗಳು, ನಾನು, ನಮ್ಮ ಸಂಗಮ ದೇವರು, ಮೂರು ನಮ್ಮ ಮನುಗುಳಿ ಎರ್ನಾಳ ಎರ್ನಾಳ ದಯಾನಂದ ಸ್ವಾಮಿಗಳು, ಅವರೊಬ್ಬರು ಇನ್ನೊಬ್ಬರು ನಮ್ಮ ಬಾಬಲೇಶ್ವರ ಸ್ವಾಮಿಗಳು ಯಾರೋ ಇದ್ದರು. ಒಂದು ಐದಾರು ಮಂದಿ ಹಾದಿವಿ. ಹೋಗಿ ವಿಧಾನಸೌಧದೊಳಗೆ ಬಂಗಾರಪ್ಪನವ್ರ ಜೊತೆ ಮಾತುಕತೆ ಶುರುವಾತು. ನಮ್ಮದು ಒಂದೇ ಡಿಮಾಂಡ್ ಇತ್ತು, ನಮಗೆ ಕಲಿಸಿದ್ರೆ ಅದನ್ನ ಗ್ಯಾಮನ್ ಇಂಡಿಯಾ ಕೆಲಸ ಕೊಡುತ್ತಾನೆ ಹೇಳಂಗಿಲ್ಲನ್ರಿ ನೀವು. ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಹಾಕೊಳ್ದಾಗ ಕಟ್ಟಿ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಪೂರ ಆಕೈತಿ ಅಂತ ಹೇಳಿದ್ದರು ನಮಗೆ. ಬುದ್ಧಿಯವರೇ ಹೇಳಿದ್ರು, ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ನೀವು ಇಷ್ಟ ಅನ್ನೋದು ಯಾರು ಏನು ಕೇಳಿದ್ರು ಅತ್ತ. ನಾವು ಅಂದೀವಿ ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ, ಇಷ್ಟು ದಿನ ಮುಗಿಸ್ತೀವಂತ ನೀವು ಅಧಿವೇಶನದೊಳಗೆ ಡಿಕ್ಲೇರ ಮಾಡಿರಿ, ಒಂದು ಇರ್ಲಿಕ್ಕೆ ಬರ್ದಾರ ಕೊಡ್ರಿ ಒಂದು. ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನದಾಗ ಡಿಕ್ಲೇರ್ ಮಾಡಿದ್ರು, ನಾವು ಮನೆಗೆ ಬಂದು ಊಟ ಮಾಡಿದ್ದೀವಿ. ನಾ ಯಾಕೆ ಈ ಮಾತು ಇಷ್ಟು ವರ್ಷದ ನಂತರ ಹೇಳಕತ್ತೀನಿ ಅಂದ್ರೆ, ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರೆ ಅಪ್ಪುಗಳ ಪ್ರೇರಣೆ ಇತ್ತು.